ಇಲ್ಲಿ ನೋಡಿ ಇಷ್ಟು ಚಂದ ಮಾತಾಡ್ಕೊಂತ ಹೋಗ್ಬೋದು ನಾವು ಕ್ರೂಸ್ ಕಂಟ್ರೋಲ್ನಾಗ ಗಾಡ್ಯಾಗ. ಎಷ್ಟು ಚಂದ ಕ್ರೂಸ್ ಕಂಟ್ರೋಲ್ ಮಾಡೋದೈತೆ ನೋಡ್ರಿ ಗಾಡಿ ನೋಡಿ, ಫೋಟೋ ಕ್ರೂಸ್ ಮಾಡೋದೈತೆ, ಆಕ್ಸಿಲೇಟರ್ ಇದ್ದೀನಿ ಇಲ್ಲ, ಹೆಂಗೆ ಹೋಗ್ತಾ ಇದೆ ನೋಡಿ ಗಾಡಿ. ಇದು ಶೈನ್ ಅಂದರೆ 125 ಶೈನು 125ಲೆಲ್ಲ ಹೋಗ್ತಾ ಇದೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಅಮ್ಮ 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 ಶೈನ್. ಎಲ್ಲರೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮಗೆಲ್ಲ. ಇವತ್ತು ಕುದುರೆ ಹೋಗಿ ಇದು ಇಲಿ ಮರಿ ಸಿಕ್ಬಿಟ್ಟಿದೆ ನನ್ನ ಕೈಯಲ್ಲಿ. ಏನೇಳಿ ಗುರು, ಅದರ ಮತ್ತು ನಮ್ಮ ಅಜ್ಜಿ ಹೇಳಿ ಕಳ್ಸೋಣ, ಹಗರ್ಕ್ ಹೋಗ್ಬ ಈ ಸ್ಟೇರಿಂಗ್ ಎಳ್ದಾಡಕೊಂತೈತು ಒಂದು ಸೈಡ್ ಅಂತ ಹೇಳಿ. ಯಪ್ಪ ಯಪ್ಪ ಶೈನ. ನಮ್ಮದು ಕಣ್ಣೀರು ರಾಜಸ್ತೋಕ್ ನಾವು ಊರಾಗ ಪ್ಲ್ಯಾನ್ ಮಾಡ್ಕೊಂಡು ಬೇರೆನೇ ಇಟ್ಕೊಂಡಿದ್ದೆ, ಬಟ್ ಏನು ಮಾಡೋದು ಹೇಳಿ. ನಮಗೆ ಇಲ್ಲೇ ಬಂದ್ಬಿಟ್ಟು ನಮ್ಮ ಅಜ್ಜಿ ಬಂದಿದ್ರು ನಿನ್ನೆ, ಅವರು ಬಾ ಅನ್ನಕೊಂತರು. ಸೊ ಮತ್ತೆ ಏನು ಮಾಡೋದು ಅಂತ ಬಂದ್ಬಿಟ್ಟು ಊರಿಗೆ ಬಂದ್ಬಿಟ್ಟು ನಾವು ಈ ಕಡೆ. ನಮ್ಮ ದೊಡ್ಡಜ್ಜಿ, ಸಣ್ಣಜ್ಜಿ, ನಾನು, ನಮ್ಮ ಅಜ್ಜಿ, ಆಮೇಲೆ ಇನ್ನೊಬ್ಬರ ಅಜ್ಜಿ, ನಮ್ಮ ಅಜ್ಜ, ಎಲ್ಲರೂ ಬಂದ್ಬಿಟ್ಟಿವಿ. ಸೊ ಅಂದ್ರೆ ನಮ್ಮ ಅಜ್ಜಿ ಅವ್ರ ತಮ್ಮ ಅವ್ರ ಮನೆಯವರು ಅಂದರೆ ನಮ್ಮ ಅಜ್ಜಿ ಅವರೆಲ್ಲರೂ ನೀನು ಬಂದಿದ್ರು ನಮ್ಮ ಮನೆಗೆ, ನೀನು ಗದಗಿಗೆ ವಾಪಸ್ ಬರ್ಬೇಕಾರೆ ಬಾ ಅಂತ ಅಂದರು. ನಮ್ಮ ಅಜ್ಜಿನೂ ತವ್ರ ಮನೆಗೆ ಹೋಗಿ ಭಾಳ ದಿವಸ ಆಗಿತ್ತು, ಬಾಪ ಹೋಗಿ ಬರೋಣ ಅಂತೇಳಿ ನನ್ನ ಹಾಕೊಂಬಂದ್ಬಿಟ್ರೆ. ಥ್ರಾಟಲ್ ಇದೇನಿದು, ಕ್ರೂಸ್ ಕಂಟ್ರೋಲ್ ಎಲ್ಲ ಐತಲ್ಲ ಗುರು ಈ ಗಾಡಿ ಒಳಗೆ. ಏನು ಹೇಳಿ, ನಮ್ಮ ಅಜ್ಜಿ ಮೊನ್ನೆ ಬಂದ ಶೈನ್ ನೆಟ್ಟಿಗಿಟ್ಟಿದ್ದ, ಇವತ್ತೇನ ತೊಮ್ಮಿದೊಮ್ಮಿಲೆ ಶೈನ್ಗೆ. ನೋಡ್ರಿ ಹಳ್ಳಿ ವಾತಾವರಣ ಎಷ್ಟು ಮಸ್ತ್ ಐತಿ. ಇಲ್ಲೇ ಬೆನ್ನಿ ಹಳದ ನೀರು ಬರುತ್ತ, ಇಲ್ಲೇ ಬೆನ್ನಿ ಹಳದ ನೀರು ಇದು ಇಲ್ಲೆಲ್ಲ ಬರುತ್ತ. ಇದು ಇನ್ನೂ ಕಡಿಮೆ ಇದೆ, ಬೆನ್ನಿ ಹಳ್ಳ ಬಂತಂದ್ರೆ ನಮ್ಮ ಅಜ್ಜಾರ ಮನೆ ಈಗ ಆ ಮನೆ ಅಂತ ಬಂದಲ್ಲ, ಆ ಮನೆ ಹಿಂದೆ ಬಾಕ್ಲಿಗೆ ಬರುತ್ತೆ ಬಾಕ್ಲಿ ನೀರು. ನೆಕ್ಸ್ಟ್ ಬ್ಲಾಗ್ ಒಳಗೆ ತೋರಿಸ್ತೀನಿ ಅವನ್ನೆಲ್ಲ, ನಾಳೆ ತೋರಿಸ್ತೇನೆ ನಿಮ್ಗೆ. ಅದು ಬಾಕ್ಲಿಗೆ ಬರ್ತವೆ ನೀರೆಲ್ಲ, ಅಲ್ಲೇ ಹಿಂಗೆ ಹೊಸ್ಲಿ ಬಡಿದಿರ್ತವೆ, ದೊಡ್ಡ ಗಿಡ್ಡ ಹಳ್ಳು ಬಂತಲ್ಲ ದಬ್ಬಾಶ್ ಇವರು ಬಾಕ್ಲಿಗೆ ಬರ್ತವೆ. ಮಣ್ಣು ಮಳೆ ಆದಾಗ ಅವರು ಬಾಕಲ್ದಿಂದ ಒಂದು 10-15-20 ಹೆಜ್ಜೆ ಅಂತ ನೋಡಿ ಅಷ್ಟು ದೂರಿತ್ತು, ನೀರೆಲ್ಲ ಫುಲ್ ಬಂದ್ಬಿಡ್ತೈತಿ. ಅಲ್ಲಿ ಬೆಣ್ಣೆ ಹಳ್ಳದ ನೀರು ಅಗ್ದಿ ಸನೀಪ ಇವ್ರಿಗೆ. ನೋಡ್ರಿ ನವಿಲು ಗಿವಿಲ್ ಎಲ್ಲ ಅದಾವೆ, ಹಳ್ಳಿ ಸೊಗಡು ನೋಡ್ರಿ ಹೆಂಗಿದೆ ಮಚ್ಚ. ಅಲ್ಲೆಲ್ಲ ನವಿಲು ಅದಾವೆ, ಇಲ್ಲಿ ಕ್ಯಾಮ್ರಾದಾಗ ಕಾಣಲ್ಲ, ಯಾಕಂದ್ರೆ ನವಿಲು ಮತ್ತು ಮಣ್ಣು ಎರಡು ಕಲರ್ ಒಂದ ಕಲರ್ ಅದಾವೆ. ಏನು ಹೇಳಿ, ಇದೆಲ್ಲ ಚಿಕ್ಕ ಹುಡ್ರೆಲ್ಲ ಟ್ರ್ಯಾಕ್ಟರ್ ಓಡಿಸ್ತಾರೆ ಸಾಯಂಕಾಲ. ನಾನು ಇನ್ನೊಂದು ಈ ಗಾಡಿ ಒಳಗೆ ವಿಶೇಷ ಏನು ಗೊತ್ತೇನ್ರಿ, ಕ್ರೂಸ್ ಕಂಟ್ರೋಲ್ ಐತಿ ಶೈನ್ ಒಳಗೆ. ಇವತ್ತಾದ್ರೂ ನೋಡ್ರಿ ನಂಗೆ ಕ್ರೂಸ್ ಕಂಟ್ರೋಲ್ನ ನೋಡ್ರಿ, ಇಲ್ಲಿ ಏ ಎಳಿತೈತಿ ಒಂದು ಸೈಡ್ ಅಂತಿತ್ತು ನಮ್ಮ ಅಜ್ಜ. ನೋಡ್ರಿ ಕ್ರೂಸ್ ಕಂಟ್ರೋಲ್ ಐತಿ ಗಾಡ್ಯಾಗ. ಇಷ್ಟು ಎಳಿಯಾಕೆ ಹೋಗ್ಬಾಡ್ಲಿ ನೋಡಿ, ಒಂದು ಸೈಡ್ ಹಿಡ್ಕೊಂಡು ಹೋಗ್ಬೇಡಿ. ನೋಡ್ರಿ ಕ್ರೂಸ್ ಕಂಟ್ರೋಲ್ ನೋಡ್ರಿ ಇಲ್ಲಿ ಗಾಡ್ಯಾಗ, 40 ಕ್ರೂಸ್ ಮಾಡಂತೆ ನಾನು ಇನ್ನೊಟ್ಟು ಕ್ರೂಸ್ ಮಾಡಲಿ ನಿನ್ನ ಗಾಡ್ಯಾಗ. ನೋಡ್ರಿ 40 ಕ್ರೂಸ್ ಐತೆ ಗಾಡಿ, ಇದು ಆರಾಮ್ ಹೈವೇದಾಗ ಹೋಗ್ಬೋದು ನೋಡ್ರಿ ಹಿಂಗೆ ಹಿಡ್ಕೊಂಡು. ಏನು ಚಿಂತಿಲ್ಲ ಶೈನ್, ಈಗ ಯಾವಾಗ ಕ್ರೂಸ್ ಕಂಟ್ರೋಲ್ ಬಿಟ್ಟರು ಮಾರ್ರೆ. ನೋಡ್ರಿ ಕ್ರೂಸ್ ಕಂಟ್ರೋಲ್ ಗಾಡ್ಯಾಗ, ಸ್ಕೀಮ್ ಹಾಕಿ ಕ್ಯಾಬ್ ಏ ಶೈನ್ಕ ಹೊಂಡಕ್ಕ ಬೈಕು ಜಬರ್ದಸ್ತ್ ಬಾ ಜಬರ್ದಸ್ತ್. ನೋಡ್ರಿ ಕ್ರೂಸ್ ಕಂಟ್ರೋಲ್ ಹೆಂಗೆ ಹೋಗುತ್ತೆ ನಮ್ಮ ಗಾಡಿ ಕ್ರೂಸ್ ಕಂಟ್ರೋಲ್, ನೋಡ್ರಿ ಆರಾಮ್ ಕ್ರೂಸ್ ಮಾಡ್ರಿ ನೀವು ಅಂತ ಹೋಗುತ್ತೆ. ಏನು ಹೇಳಿ ಸ್ವಾಮಿ, ಮಸ್ತ್ ಮಜಾ ಬರುತ್ತಲ್ಲ ನೋಡಿಲ್ಲಿ ಹೆಂಗೈತೆ ಕ್ರೂಸ್ ಕಂಟ್ರೋಲ್ ಹುರ್ರ ಅಂತ ಹೇಳಿ. ಸ್ವಲ್ಪ ಕ್ರೂಸ್ ಕಂಟ್ರೋಲ್ ಇದ್ದಾಗ ವಾಪಸ್ ಇದು ಕ್ಲಚ್ ಗಿಚ್ ಹಿಡಿದ್ರೆ ಏನು ಇದಾಗಲ್ಲ, ಇದು ಅಂಥ ಕ್ರೂಸ್ ಕಂಟ್ರೋಲಲ್ಲಿ ಇದು ಇದು ಡಿಫಾಲ್ಟ್ ಆಯ್ತು, ಮ್ಯಾನಿಫಾಲ್ಟ್ ಆಯ್ತು, ಆಮೇಲೆ ಇನ್ನೊಂದು ಫಾಲ್ಟ್ ಆಯ್ತು, ತಾನಾಗೆ ಕ್ರಿಯೇಟ್ ಆಗಿದ್ದು ಕ್ರೂಸ್ ಕಂಟ್ರೋಲ್. ಅದು ಏನೇ ಆಗೈತೆ, ಇದು ಜಾಮ್ ಆಗುತ್ತೈತೆ, ಏನೋ ಆಯಿಲ್ ಇಲ್ಬಿಟ್ರಿ ಏನೋ ಕರಿ ಸರಿ ಹೋಗ್ಬೋದು ಅನ್ಸುತ್ತೆ. ನೋಡ್ರಿ ಕ್ರೂಸ್ ಕಂಟ್ರೋಲ್ ಶೈನ್ ವಾಲ ಶೈನ್ ವಾಲ. ಹೇ ಕ್ರೂಸ್ ಕಂಟ್ರೋಲ್ ಮಜಾ ಬರೋಂದಿತ್ತು ಗುರು ನನಗೆ. ನೋಡ್ರಿ ಇಲ್ಲಿ ಹೆಂಗೆ ಹೋಗುತ್ತೆ, 40 ಕ್ರೂಸ್ ಮಾಡೋ ಒಂದೈತೆ ನೋಡ್ರಿ, ಕಡಿಮೆ ಆಯ್ತು ಮತ್ತೆ ಬೂ ಅಂತ ನೋಡ್ರಿ. ಎಷ್ಟು ಮಸ್ತ್ ಐತಿ ಇಲ್ಲೆಲ್ಲ. ಅವನವನ ನನಗೆ ಈ ಊರಿಗೆ ಬರೋಕ್ಕೆ ಸಖತ್ ಇಷ್ಟ ಆಗುತ್ತೆ, ಇಲ್ಲಿ ಒಂಥರ ಮಜಾ. ಬಟ್ ನನ್ನ ವಯಸ್ಸಿನವ್ರು ಯಾರು ಪರಿಚಯ ಹುಡುಗರು ಇಲ್ಲ ಇಲ್ಲ ನನಗೆ, ನನಗೆ ಯಾರು ಅಷ್ಟು ಗೊತ್ತೂ ಇಲ್ಲ ಮತ್ತೆ.
ಸೊ ಹಾಗಾಗಿ ಬೋರ್ ಆಗುತ್ತೆ ಊರಾಗ ಬಟ್ ಅಷ್ಟೇ ಟೈಮ್ ಪಾಸ್ ಆಗುತ್ತೆ ಅದೇನೋ ಗೊತ್ತಿಲ್ಲ ಗುರು ಅಜ್ಜಿ ಊರಿಗೆ ಅಥವಾ ಅಜ್ಜನ ಊರಿಗೆ ಈ ಮಮ್ಮಿ ಸೈಡ್ ಊರಿನವ್ರು ಯಾವ್ದಾರು ಊರಿಗೆ ಹೋಗ್ರಿ ನೀವು ಊಟ ಮಾತ್ರ ಸಖತ್ತಾಗಿರ್ತೈತೆ ಅವ್ರ ಕಡೆ ಅದೇನೋ ಗೊತ್ತಿಲ್ಲ ನಮ್ಮ ಮನೆ ತಿಂದ ಹಂಗೆ ಆಗಿರ್ತೈತೋ ಗೊತ್ತಿಲ್ಲ ಬಟ್ ಮಮ್ಮಿಯರ ಸೈಡ್ ತಾಯಂದ್ರ ಸೈಡ್ ಊರ ಕಡೆ ಹೋಗಿಬಿಟ್ರೆ ಮುಗ್ದ ಹೋತು ಊಟ ಮಾತ್ರ ಪದ್ಧತಿರು ಏನು ಕೆಲಸ ಮಾಡಬೇಡ ಊಟ ಮಾಡಿ ಟಿ ವಿ ನೋಡ್ಕೊಂದ್ರು ಊಟ ಮಾಡಿ ಟಿ ವಿ ನೋಡ್ಕೊಂದ್ರು ಇಷ್ಟ ಬಿಟ್ರೆ ಏನಿಲ್ಲ ನರಗೊಂದಿದ ನವಲ್ಗೊಂದು ನರಗೊಂದು ನನಗೆ ಎರಡೂ ಕನ್ಫ್ಯೂಸ್ ಆಗ್ತಾವೆ ನನಗೆ ಯಾರು ನರಗೊಂದು ನವಲ್ಗೊಂದು ಆಗಿದ್ರೆ ಅಟೆಂಡೆನ್ಸ್ ಹಾಕ್ಬಿಟ್ರಪ್ಪ ಜೈ ಶ್ರೀರಾಮ್ ಇದು ನಮ್ಮ ಅಜ್ಜ ಪಾಸಿಂಗ್ ಲೈಟು ಇಲ್ಲ ಏನಿಲ್ಲ ಅಂತ ಅಂದು ಕಳಿಸ ನಿನ್ನೆ ಮಣ್ಣರ ಮುಂದೆ ಕರೆಕ್ಟ್ ಇತ್ತಲ್ಲ ಗುರು ಗಾಡಿ ಹಂಗೆ ಸುಮ್ಮನೆ ಬಂದೆ ಬೋರ್ ಆಗಿದ್ದು ಬೆಳಗ್ಗೆನೂ ಒಂದ್ಸಲ ಬಂದಿದ್ದು ನಮ್ಮ ಅಜ್ಜ ಬೆಳಗ್ಗೆ ಹೋಗಿಲ್ಲ ಮತ್ತೇನಿದ್ದು ಕೆಲಸ ನಿಂದಂತ ಏನು ಮಾಡ್ಬೇಕು ಹೇಳೋ ಇಲ್ಲಿ ಮನೆಗವ್ರು ಕೂತ್ಕೊಂಡು ಹೋಗಿ ಬರ್ತೀನಿ ಸರಿ ಅಂತ ಹೇಳಿ ಸುಮ್ಮನೆ ಗಾಡಿ ಎತ್ತಾಕೊಂಡು ಕ್ಯಾಮ್ರ ಎತ್ತಾಕೊಂಡು ಬಂದುಬಿಟ್ಟೆ ಒಂದು ಹಳ್ಳಿ ಎಕ್ಸ್ಪೀರಿಯೆನ್ಸ್ ಬೃಂದಾವನ ಕೃಷ್ಣ ಇಲ್ಲೇ ಅದನ್ನು ಬೃಂದಾವನ ಇಲ್ಲೇ ಐತಿ ಏನು ಹೇಳಿ ನೋಡ್ರಿ ನಾ ಅಂತ ಹುಚ್ಚಿ ಈ ಗಾಡಿನ ನ್ಯೂಟ್ರಲ್ ಹಾಕೊಂಡೇನಿ ನನಗೆ ಅದು ನ್ಯೂಟ್ರಲ್ ಆದಮೇಲೆ ಗೇರ್ ಬಿಡುತ್ತಲ್ಲ ನಮ್ಮದು ಒಣ್ಣೆ ಗೇರ್ ಹಂಗೆ ಆ ರೀತಿ ಮಾಡ್ತಾ ಇದ್ದೀನಿ ನಾನು ಇಲ್ಲೆಲ್ಲರೂ ನನ್ನ ಗುಲ್ಡಿ ನನ್ನ ಮಗ ಅನ್ಕೊಳಕ್ಬಿಟ್ರೆ ಇವ್ಯಾರು ಗುಲ್ಡಿ ನನ್ನ ಮಗ ಹೆಲ್ಮೆಟ್ ಹಾಕೊಂಡು ಅಡ್ಡಾಡಕುಂತಾನಲ್ಲ ನರಗುಂದಾಗ ಅಂತೇಳಿ ಇಲ್ಲಿ ಒಬ್ರು ಕಾಣಿಸಲ್ಲ ನಮ್ಗೆ ಹೆಲ್ಮೆಟ್ ಹಾಕೊಂಡಾರೆ ಒಬ್ರು ಕಾಣಿಸಲ್ಲ ನಾನು ಗುಲ್ಡಿ ನನ್ನ ಮಗ ಗೂಬೆ ನನ್ನ ಮಗ ಅಂತಾರೆ ನನಗೆಲ್ಲ ಇವನ್ಯಾನು ಗೂಬೆ ನನ್ನ ಮಗ ಹೆಲ್ಮೆಟ್ ಹಾಕೊಂಡು ನೋಡ್ತಾವನೆ ನಮ್ಮೂರಲ್ಲಿ ಆಮೆ ಹಾಕಲ್ಲ ಅಂತ ಹೆಲ್ಮೆಟ್ ಹಾಕೋಬೇಕು ಸೆಕ್ಯೂರಿಟಿಗೆ ಸೇಫ್ಟಿಗೆ ಐ ಮೀನ್ ಡು ಯು ಅಂಡರ್ಸ್ಟ್ಯಾಂಡ್ ಬೆಟರ್ ಯು ಅಂಡರ್ಸ್ಟ್ಯಾಂಡ್ ಓಕೆ ಏನು ಮಾಡೋಣ ಇಲ್ಲಿ ಇಲ್ಲೆಲ್ಲ ಒಂದು ಟೀ ಕುಡ್ಕೊಂಡು ಹಂಗೆ ಒಂದು ಸ್ವಲ್ಪ ಪ್ರೆಂಡಸುಗಳಿದೆ ಪ್ರೆಂಡಸುಗಳು ತಂಡಸುಗಳನ್ನ ಮೀಟ್ ಆಗಿಬಿಟ್ಟು ಮನೆ ಕಡೆ ಕಳಿಸ್ಕೋಬೇಕು ಒಂದು 5-6 ಕಿಲೋಮೀಟ್ರ್ ಐತಿ ಇಲ್ಲಿಂದ ನಮ್ಮ ಮೂಗ್ನೂರು ನಾಳೆ ನಿಮಗೆ ಮನೆದೆಲ್ಲ ರಿವ್ಯೂ ಮಾಡ್ತೀನಿ ಹಳೆ ಮನೆಯವ್ರದ್ದು ಮಸ್ತ್ ಐತೆ ಮನೆ ಮಾತ್ರ ಸಖತ್ತಾಗಿದೆ ಫಸ್ಟ್ ಎತ್ತು ಎಮ್ಮಿ ಎಲ್ಲ ಕಡ್ತಿದ್ರು ಈಗ ಟೆಕ್ನಾಲಜಿ ಅಪ್ಗ್ರೇಡ್ ಆಗಿ ಹೋಗ್ಬಿಟ್ರಲ್ಲ ಅಪ್ಗ್ರೇಡ್ ಏನು ಹೇಳಿ ಆವಾಗ ಇಲ್ಲಿ ನೋಡಿ ಇಷ್ಟು ಚಂದ ಮಾತಾಡ್ಕೊಂಡು ಹೋಗ್ಬೋದು ನಾವು ಕ್ರೂಸ್ ಕಂಟ್ರೋಲ್ನಾಗ ಗಾಡ್ಯಾಗ ಎಷ್ಟು ಚಂದ ಕ್ರೂಸ್ ಕಂಟ್ರೋಲ್ ಮಾಡೋದೈತೆ ನೋಡ್ರಿ ಗಾಡಿ ನೋಡಿ ಫೋಟೋ ಕ್ರೂಸ್ ಮಾಡೋದೈತೆ ಎಕ್ಸಲೇಟರ್ ಇದ್ದೀನಿ ಇಲ್ಲ ಹೆಂಗೆ ಹೋಗ್ತಾಯಿದೆ ನೋಡಿ ಗಾಡಿ ಇದು ಶೈನ್ ಅಂದರೆ 125 ಶೈನು 125ಲೆಲ್ಲ ಹೋಗ್ತಾಯಿದೆ ಅನಾಹುತ ಮಜಪ್ಪ ಹಳ್ಳಿಗೆ ಬಂದರೆ ಒಂಥರ ಮಸ್ತ್ ಇರುತ್ತೆ ಚಿಲ್ ಇರುತ್ತೆ ಅಡಿಗೆ ಮಾತ್ರ ಸಖತ್ತಾಗಿರುತ್ತೆ ನನಗೆ ಸಖತ್ ಇಷ್ಟ ಆಗುತ್ತೆ ಏನು ಹೇಳಿ ಒಂಥರ ಖುಷಿ ಗುರು ಇಲ್ಲೆಲ್ಲ ಬಂದಾಗ ನನಗಂತೂ ಅದು ಏನಾರು ಕೆಲಸ ಇತ್ತಂಗೆ ಇಲ್ಲೇ ಊರಾಗಂತೂ ಒಂಥರ ರಾಯಲ್ ಫೀಲ್ ಗೊತ್ತಿ ಗಾಡಿ ಮ್ಯಾಗ ಹಿಂಗೆ ಬಂದು ಒಂದು ಸೈಡ್ ಐಸು ಐಸು ಹಂಗೆ ಕೂತ್ಕೊಂಡು 80ರ ಹಿಡ್ಕೊಂಡು ಈ ಕಡೆ ಊರ ಕಡೆ ಬರೋದು ಸಿಟಿ ಕಡೆ ಬರೋದು ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಊರ ಕಡೆ ವಾಪಸ್ ಮತ್ತೆ ಹೋಗೋದು ಒಂಥರ ಸಖತ್ ಮಜಾ ಇರುತ್ತೆ ಏನು ಹೇಳಿ ಫುಲ್ ಗೆಚ್ಚು ನನಗಂತೂ ಸಖತ್ ಇಷ್ಟ ಆಗುತ್ತೆ ಈ ಕಡೆ ಬಂದ್ರೆ ಅಲ್ಲೆಲ್ಲ ಮಜಾ ಇರುತ್ತೆ ಒಂಥರ ಇಲ್ಲೆಲ್ಲ ಅಜ್ಜಾರ ಗಾಡಿ ಇರ್ತಾವ ಒಂದೊಂದು ತೊಗೊಂಡು ಹೊಂಟ್ಬಿಡ್ದು ಪೆಟ್ರೋಲ್ ಅರ್ಧ ಟ್ಯಾಂಕ್ ಇಟ್ಟೆ ನಮ್ಮ ಅಜ್ಜ ಊರ ಕಡೆ ಹೋಗಿ ವಾಪಸ್ ಬಂದ್ರೆ ನಡೀತೈತಿ ಮೈಲೇಜ್ ಹಂಗೆ ಕೊಡ್ತೈತಿ ಗಾಡಿ ಹೌದಿಲ್ಲ ಓಕೆ ನಮ್ಮ ಮುಂದಿನ ವಿಡಿಯೋದಾಗ ಸಿಗೋಣಂತ ನೆಕ್ಸ್ಟ್ ವಿಡಿಯೋದಾಗ ಕ್ರೂಸ್ ಕಂಟ್ರೋಲ್ ಹೆಂಗೆ ಅನ್ನಿಸ್ತೀವಿ ಹೇಳ್ರಿ ನೀವು ಓಕೆ ಬಾಯ್ ಬಾಯ್.